ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟ ಮಾಡಲಾಗ್ತಾ ಇದೆ. ಕೆಸಿಎಬಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ಅದೇ ರೀತಿ ನಮ್ಮ ನಿರ್ದೇಶಕರು ಮತ್ತು ಎಲ್ಲ ಮಂಡಳಿಯ ಸಿಬ್ಬಂದಿಯವರು ವಿಶೇಷವಾಗಿ ಪತ್ರಿಕಾಗೋಷ್ಠಿಗೆ ಆಗಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರು ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ತಮ್ಮೆಲ್ಲರ ಹತ್ರ ಪ್ರೆಸ್ ನೋಟನ್ನ ಇಶ್ಯೂ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, 31 ಮಾರ್ಚ್ನಿಂದ April 15ವರೆಗೆ 3,305 ಪರೀಕ್ಷಾ ಕೇಂದ್ರಗಳಲ್ಲಿ 8,35,102 ವಿದ್ಯಾರ್ಥಿಗಳು ಈ ಪರೀಕ್ಷೆಗಳಲ್ಲಿ ಅಪೇರ್ ಆಗಿದ್ದಾರೆ, ಹಾಜರಾಗಿದ್ದಾರೆ. ಇದು 35 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಸುಮಾರು 236 ಮೌಲ್ಯಮಾಪನ ಕೇಂದ್ರಗಳಲ್ಲಿ 61,357 ಮೌಲ್ಯಮಾಪನಗಳನ್ನು ಪಾಲ್ಗೊಂಡು ಈ ಒಂದು ಎವಾಲ್ಯೂಯೇಷನ್ ಅನ್ನು ನಾವು ಮುಕ್ತಾಯಗೊಳಿಸಿದ್ವಿ. ಇವತ್ತಿನ ಒಂದು ಫಲಿತಾಂಶವು curresults.nic.in ಎನ್ನುವಂಥ ವೆಬ್ಸೈಟ್ನಲ್ಲಿ 11 ಗಂಟೆಯಿಂದಲೇ ಎಲ್ಲರಿಗೂ ಲಭ್ಯ ಆಗುತ್ತದೆ. ಮಧ್ಯಾಹ್ನ 1 ಗಂಟೆ ಒಳಗಡೆ ಎಲ್ಲರಿಗೂ ಕೂಡ SMS ಗಳನ್ನು ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೆ ನಾವು ಕಳಿಸ್ಕೊಡ್ತೀವಿ. ಈ ಶಾಲಾ ವರ್ಗೀಕೃತ ಫಲಿತಾಂಶ ಮತ್ತು ತಾತ್ಕಾಲಿಕ ಅಂಕಪಟ್ಟಿಗಳನ್ನೆಲ್ಲವೂ ನಮ್ಮ ಇಲಾಖೆಯ ನಮ್ಮ ಮಂಡಳಿಯ ವೆಬ್ಸೈಟ್ kcab.karnataka.gov.in ಎನ್ನುವಂಥ ಈ ವೆಬ್ಸೈಟ್ನಲ್ಲಿ ನಾವು ಅದನ್ನು ಮಧ್ಯಾಹ್ನ 1 ಗಂಟೆ ಒಳಗಡೆ ಲಭ್ಯಪಡಿಸ್ತೀವಿ. ಶಾಲೆಗಳು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ. ಈ ವರ್ಷದ ಏನು ಫಲಿತಾಂಶ ಏನಿದೆ, 2022-23ನೇ ವರ್ಷದ ಫಲಿತಾಂಶವು 83.89% ಈ ವರ್ಷದ ಫಲಿತಾಂಶವಾಗಿರ್ತದೆ. ಪ್ರತಿ ವರ್ಷವೂ ಕೂಡ ಒಂದು ಕ್ವಶನ್ ಪೇಪರ್ನಲ್ಲಿ ಡಿಫಿಕಲ್ಟಿ ಲೆವೆಲ್ ಇರುತ್ತದೆ, ಸ್ಟ್ಯಾಂಡರ್ಡ್ ಡಿಫಿಕಲ್ಟಿ ಲೆವೆಲ್ 20% ಇರ್ತದೆ. ಆದರೆ ಹೋದ ವರ್ಷವು ಮಾತ್ರ ಕೋವಿಡ್ ಕಾರಣದಿಂದ ಆ ಡಿಫಿಕಲ್ಟಿ ಲೆವೆಲ್ ಅನ್ನು ನಾವು 10%ಗೆ ನಾವು ಇಟ್ಟಿದ್ದೀವಿ. ಸೊ ಹಾಗಾಗಿ ಹೋದ ವರ್ಷವು 85% ಫಲಿತಾಂಶವು ಬಂದಿದ್ದು ಹಿಂದಿನ ವರ್ಷಕ್ಕಿಂತ ಹಳೆಯ ಹಿಂದೆ ನೋಡಿದ್ರೆ 2020ರಲ್ಲಿ ನಾವು ಪರೀಕ್ಷೆನೇ ನಡೆಸಲಿಲ್ಲ. ಕೋವಿಡ್ ಕಾರಣಗಳಿಂದ ಯಾರೆಲ್ಲ ಅಪೀರ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ನಾವು ಫಲಿತಾಂಶ ಕೊಟ್ಟಿದ್ದೀವಿ. ಈ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರು ಏನು 20% ಏನು ನಮ್ಮ ಡಿಫಿಕಲ್ಟಿ ಲೆವೆಲ್ ಇರ್ತದೆ ಅದು ಅದನ್ನು ನಾವು ಹೋಲಿಸಿದ್ರೆ 2018-19ರಲ್ಲಿ 73%, 2019-20ನೇ ವರ್ಷದಲ್ಲಿ 71% ಇತ್ತು, ಈ ವರ್ಷವು 83% ಆಗಿದೆ. ಅದನ್ನು ನಾವು ನೋಡಿದ್ರೆ 12% ಫಲಿತಾಂಶದಲ್ಲಿ ಹೆಚ್ಚಳ ಆಗಿರೋದನ್ನು ನಾನು ತಮ್ಮೆಲ್ಲರಿಗೂ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಲಿಂಗವಾರು ನಾವು ನೋಡಿದ್ರೆ ಬಾಯ್ಸ್ ಗಂಡು ಮಕ್ಕಳು ಈ ವರ್ಷ ನೋಡಿದ್ರೆ ಹೆಣ್ಣು ಮಕ್ಕಳನ್ನು ಹೋಲಿಸಿದ್ರೆ ಯಾವುದಂತೂ ಹೆಣ್ಣು ಮಕ್ಕಳು ಫಲಿತಾಂಶದಲ್ಲಿ ಹೆಚ್ಚು ತಗೊಂಡಿದ್ದಾರೆ, 87% ಫಲಿತಾಂಶ ಅಂತ ಹೇಳಿದ್ದಾರೆ. ಹುಡುಗರು 80% ತಗೊಂಡಿದ್ದಾರೆ. SSLCಯಲ್ಲಿ ಯಾವಾಗಲೂ ರೂರಲ್ ಸ್ಟೂಡೆಂಟ್ಸು ಚೆನ್ನಾಗಿ ಫಲಿತಾಂಶ ಬರುತ್ತದೆ, 87% ಇದೆ. ಅದು ನಗರ ಪ್ರದೇಶದಲ್ಲಿ 79% ಬಂದಿದೆ. ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಸು, ರೆಗ್ಯುಲರ್ ಪ್ರೈವೇಟ್ ಸ್ಟೂಡೆಂಟ್ಸು, ಅದೇ ಪ್ರೈವೇಟ್ ಫ್ರೆಶ್ ಸ್ಟೂಡೆಂಟ್ಸು, ರೆಗ್ಯುಲರ್ ರಿಪೀಟರ್ಸ್ ಅವ್ರದ್ದು ಮತ್ತು ಪ್ರೈವೇಟ್ ರಿಪೀಟರ್ಸ್ ಮತ್ತು 2010ಕ್ಕಿಂತ ಹಿಂದೆ ಬಂದಿರತಕ್ಕಂಥವರೆಲ್ಲ ಮಾಹಿತಿಯನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಿಶೇಷವಾಗಿ ಈ ವರ್ಷದ ಫ್ರೆಶ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಫಲಿತಾಂಶ ಮಾತ್ರ ನಾವು ನೋಡಿದ್ರೆ 87.76%, 87.76% ಆಗಿದೆ. ಇದು ಹೋದ ವರ್ಷಕ್ಕಿಂತ 1.6% ಅಷ್ಟೇ ಕಡಿಮೆ ಆಗಿದೆ. ನಾನು ಯಾವಾಗಲೂ ಹಿಂದೆ ಹೇಳಿದ ಹಾಗೆ ಈ ಪರೀಕ್ಷೆಯನ್ನು ನಮ್ಮ ಮಂಡಳಿಯ ಯಾವುದಂತೂ ನಡೆಯುವಂಥ ಪರೀಕ್ಷೆಗೆ ಹೋಲಿಸಿದ್ರೆ 12% ಹೆಚ್ಚಳಾಗಿರೋದು ಕಂಡುಬಂದಿದೆ. ಸರ್ಕಾರಿ ಶಾಲೆಗಳು 5,833 ಶಾಲೆಗಳಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳು 2,89,000 ಮಕ್ಕಳು. ಇದು 86% ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಅನುದಾನಿತ ಶಾಲೆಗಳಲ್ಲಿ 85% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ 90% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ. ಸಾಮಾಜಿಕ ಗುಂಪುವಾರು ವಿದ್ಯಾರ್ಥಿಗಳ ಬಗ್ಗೆ ಸಂಪೂರ್ಣ ನಾನು ಇಲ್ಲಿ ಕೊಟ್ಟಿದ್ದೀನಿ, ತಾವು ಅದನ್ನು ವೀಕ್ಷಿಸಬಹುದು. ನೆಕ್ಸ್ಟು ಬಹಳ ಮುಖ್ಯವಾದಂಥ ಮಾಹಿತಿ, 625 ಮಾರ್ಕ್ಸ್ಗಳಿಗೆ 625 ಮಾರ್ಕ್ಸ್ಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಈ ವರ್ಷವು 4 ವಿದ್ಯಾರ್ಥಿಗಳು ಈ ವರ್ಷದಲ್ಲಿ 100% ಅಂಕಗಳನ್ನು ಪಡೆದಿದ್ದಾರೆ. ಅವರ ಮಾಹಿತಿಯನ್ನು ನಾನು ಈ ನೋಟ್ ಮುಗಿದ ತಕ್ಷಣ ನಮ್ಮೆಲ್ಲರಿಗೂ ತಿಳಿಸ್ತೇನೆ. ಈ ವರ್ಷದಲ್ಲಿ ಸಬ್ಜೆಕ್ಟ್ ವರ್ಕ್ ಲ್ಯಾಂಗ್ವೇಜ್ 1ನಲ್ಲಿ
ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ 125 ಮಾರ್ಕ್ಸ್ ಇರ್ತವೆ 125 ಕ್ಕೆ 125 ಮಾರ್ಕ್ಸ್ ಗಳಿಸಿರತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ 14983 ವಿದ್ಯಾರ್ಥಿಗಳು ಸೆಕೆಂಡ್ ಲ್ಯಾಂಗ್ವೇಜ್ 100 ಮಾರ್ಕ್ಸ್ ಗೆ 100 ಕ್ಕೆ 100 ತಗೊಂಡಿರತಕ್ಕಂತವರು 9754 ವಿದ್ಯಾರ್ಥಿಗಳು ಇದ್ದಾರೆ ಥರ್ಡ್ ಲ್ಯಾಂಗ್ವೇಜ್ 16170 ಗಣಿತದಲ್ಲಿ 2132 ವಿಜ್ಞಾನದಲ್ಲಿ 983 ಸಾಮಾಜಿಕ ವಿಜ್ಞಾನದಲ್ಲಿ 8311 ವಿದ್ಯಾರ್ಥಿಗಳು ಶತಪ್ರತಿಶತ ಅಂಕಗಳನ್ನು ತಗೊಂಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಸ್ಎಸ್ಎಲ್ಸಿ ನಲ್ಲಿ 7 ಮಾಧ್ಯಮಗಳಲ್ಲಿ ಪರೀಕ್ಷೆಯನ್ನು ಬರೆಯಲು ಅವಕಾಶ ಇದೆ ಕನ್ನಡದ ಮಾಧ್ಯಮದಲ್ಲಿ 4,43,517 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅದರಲ್ಲಿ 389,596 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಆಗಿದ್ದಾರೆ ಶೇಕಡ ನೋಡಿದರೆ 85.59% ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿದ್ದಾರೆ ಆಂಗ್ಲ ಭಾಷೆಯಲ್ಲಿ ಬರೆದಂತಹ ವಿದ್ಯಾರ್ಥಿಗಳು 91% ಆಗಿದ್ದಾರೆ ಇನ್ನುಳಿದ ಮಾಧ್ಯಮಗಳಲ್ಲಿ ಬರೆದಿರತಕ್ಕಂಥ ವಿದ್ಯಾರ್ಥಿಗಳ ಫಲಿತಾಂಶ ಅಲ್ಲಿ ನೀಡಿದೆ ಅಂತ ನಾವು ವೀಕ್ಷಿಸಬಹುದು ಶ್ರೇಣಿವಾರು ನಾವು ನೋಡಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ A+ ಗ್ರೇಡ್ ನಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈಗ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಬ್ರೇಕಪ್ ನೋಡಿದ್ರೆ 8.83% ವಿದ್ಯಾರ್ಥಿಗಳು A+ ಗ್ರೇಡ್ ನಲ್ಲಿ ಉತ್ತೀರ್ಣರಾಗಿರುವುದು ಕಂಡುಬಂದಿದೆ ಎನಲ್ಲಿ ದಟ್ ಈಸ್ 80-89% ಒಳಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು 21% B+ ಅಂದ್ರೆ 70-79% ವಿದ್ಯಾರ್ಥಿಗಳು 25% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಮತ್ತು B+ C+ ಕ್ಯಾಟಗರಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾನು ಬ್ರೇಕ್ ಕೊಟ್ಟಿದ್ದೆ ರಾಜ್ಯದಲ್ಲಿ ಒಂದು ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಕ್ಕಂಥದ್ದು 100-100 ಪಾಸ್ ಆಗಿರ್ತಕ್ಕಂಥ ಫಲಿತಾಂಶ ಹೊಂದಿರತಕ್ಕಂಥ ಸರ್ಕಾರಿ ಶಾಲೆಯು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಳಾಗಿದೆ ಹೋದ ವರ್ಷವು 1462 ಅಷ್ಟೇ ಇತ್ತು ಈ ವರ್ಷವು 1517 ಶಾಲೆಗಳು ಶತಪ್ರತಿಶತ ಫಲಿತಾಂಶವನ್ನು ಪಡೆದಿದ್ದಾರೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಶೂನ್ಯ ಫಲಿತಾಂಶವು ಈ ವರ್ಷವು ಬಂದಿರುವುದಿಲ್ಲ ಏಡೆಡ್ ಶಾಲೆಗಳು ನೋಡಿದ್ರೆ ಅದು ಕೂಡ ಹೋದ ವರ್ಷಕ್ಕಿಂತ ಈ ವರ್ಷವು ಹೆಚ್ಚಳಾಗಿದೆ 482 ಶಾಲೆಗಳಲ್ಲಿ ಶತಪ್ರತಿಶತ ಬಂದಿದೆ 11 ಶಾಲೆಗಳಲ್ಲಿ ಮಾತ್ರ ಶೂನ್ಯ ಫಲಿತಾಂಶವು ಬಂದಿದೆ ಸೊ ಖಾಸಗಿ ಶಾಲೆಗಳಲ್ಲಿ ಶತಪ್ರತಿಶತ ಫಲಿತಾಂಶ ಬಂದಿರತಕ್ಕಂಥ ಶಾಲೆಗಳು 1824 ಶೂನ್ಯ ಫಲಿತಾಂಶ ಬಂದಿರತಕ್ಕಂಥದ್ದು 23 ಅಷ್ಟೇ ಈ ಕಾಲೇಜುಗಳಲ್ಲಿ ಯಾಕೆ ಶೂನ್ಯ ಫಲಿತಾಂಶ ಬಂದಿದೆ ಎನ್ನುವುದನ್ನು ನಾವು ಪರಿಶೀಲಿಸಿ ಖಂಡಿತ ಈ ರೆನ್ಯೂವಲ್ ಆಫ್ ರೆಕಗ್ನಿಷನ್ಸ್ ಬಂದಾಗ ನಿಯಮಗಳನುಸಾರ ಅವ್ರ ಮೇಲೆ ಕಠಿಣವಾಗಿ ಕ್ರಮ ಕೈಗೊಳ್ತೀವಿ ಈ ವಿದ್ಯಾರ್ಥಿಗಳನ್ನ ಮುಂದಿನ ಪರೀಕ್ಷೆಯಲ್ಲಿ ಅವರಿಗೆ ಕೂಡಲಿಕ್ಕೆ ಅವಕಾಶವನ್ನು ಇವತ್ತೇ ಕಲ್ಪಿಸ್ತೀವಿ ಅದರ ಮಾಹಿತಿಯನ್ನು ನಾನು ಜಸ್ಟ್ ಹೇಳ್ತೀನಿ ಈಗ ಇದರಲ್ಲಿ ನಾನು ಮುಂಚಿತವಾಗಿ ನಮ್ಮ ವಿಶೇಷ ಚೇತನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಹೋದ ವರ್ಷದ ಹಾಗೆ ಈ ವರ್ಷವೂ ಕೂಡ ಹಾಜರಾತಿಗೆ 80% ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ ಸೊ ಹೋದ ವರ್ಷ 80.6 ಹೊಂದಿತ್ತು ಈ ವರ್ಷವು 80.08 ಅಷ್ಟು ಫಲಿತಾಂಶ ಬಂದಿದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಿರ್ತಕ್ಕಂಥವರು ವಿಜುವಲಿ ಇಂಪ್ಯಾರ್ಡ್ ಮತ್ತು ಎರಡನೇ ಹೆಚ್ಚಿನ ಮಾಹಿತಿಯವರು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಹೊಂದಿರತಕ್ಕಂಥವರು ಮತ್ತೆ ಮೂರನೇ ಹಂತದಲ್ಲಿ ಸಂತೋಷ ವಿದ್ಯಾರ್ಥಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಲಾಸ್ಟ್ ಇಯರ್ದು ಹೋಲಿಸಿದ್ರೆ ಜಸ್ಟ್ ಒಂದು ಪಾಯಿಂಟ್ ಡೆಸಿಮಲ್ಸ್ ಅಷ್ಟೇ ವ್ಯತ್ಯಾಸ ಇದೆ ಈಗ ಜಿಲ್ಲಾವಾರು ನಾವು ನೋಡಿದ್ರೆ ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲಿ ಹೆಚ್ಚಿನ ಪಾಸ್ ಪರ್ಸೆಂಟೇಜ್ ಅನ್ನು ಕಂಡಿದೆ 96.8% 96.8% ತಗೊಂಡು ರಾಜ್ಯದಲ್ಲಿ ಹೈಯೆಸ್ಟ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಬಂದಿದೆ 96.8% ಇದೆ ಮಂಡ್ಯ ಜಿಲ್ಲೆ 96.74 ಮಾರ್ಜಿನಲ್ ಡಿಫರೆನ್ಸ್ ಅಷ್ಟೇ ಇದೆ ಎರಡನೇ ಜಿಲ್ಲೆಯಾಗಿ ಬಂದಿದೆ ಮೊದಲನೇ ಜಿಲ್ಲೆ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯು ರಾಜ್ಯದಲ್ಲಿ ಹೈಯೆಸ್ಟ್ ಫಲಿತಾಂಶ ಬಂದಿರತಕ್ಕಂಥ ಜಿಲ್ಲೆಯಾಗಿದೆ 96.8% ಇದೆ ಮಂಡ್ಯ ಜಿಲ್ಲೆ 96.74 ಲಾಸ್ಟ್ ಇಯರ್ ರಿಸಲ್ಟ್ ನನ್ನ ಹತ್ರ ಇಲ್ಲ ಲಾಸ್ಟ್ ಇಯರ್ ವರೆಗೆ ನಾವು ಗ್ರೇಡಿಂಗ್ ಅಷ್ಟೇ ಕೊಡ್ತಿದ್ವಿ ಈ ವರ್ಷದಿಂದ ನಾವು ಜಿಲ್ಲಾವಾರು ಪಾಸ್ ಪರ್ಸೆಂಟೇಜ್ ಅನ್ನು ಕೊಡ್ತಾ ಇದ್ದೀವಿ ಯಾಕಂದ್ರೆ ವೆಯ್ಟೇಜ್ ಪರ್ಸೆಂಟೇಜ್ ಅಷ್ಟೇ ಕೊಟ್ಕೊಂಡು ಬಂದಿದ್ರು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಆದೇಶದಲ್ಲಿ ನಾವು ಇವತ್ತು PUC ಮಾದರಿಯಲ್ಲಿ ಬೋರ್ಡ್ನಲ್ಲಿ ಒಂದೇ ಮಾದರಿಯನ್ನು ನಾವು
ಆಲ್ರೆಡಿ ಮಾಡ್ತಾ ಇದ್ದೀವಿ. ಸೊ ಸೆಕೆಂಡ್ ಜಿಲ್ಲೆಯು ಮಂಡ್ಯ ಜಿಲ್ಲೆ ಆಗಿದೆ 96.74. ಮೂರನೇ ಜಿಲ್ಲೆ ಹಾಸನ ಜಿಲ್ಲೆ 96.68. ಸೊ ಟಾಪ್ ತ್ರೀ ಡಿಸ್ಟ್ರಿಕ್ಟ್ಸ್ಗೆ ಬಹಳ ಮಾರ್ಜಿನಲ್ ಡಿಫ್ರೆನ್ಸಸ್ ಅಷ್ಟೇ ಇದೆ. ಹಾಸನ ಜಿಲ್ಲೆ ಮತ್ತೊಮ್ಮೆ ಹೇಳ್ತೀನಿ 96.68%, ಮಂಡ್ಯ ಜಿಲ್ಲೆ 96.74, ಚಿತ್ರದುರ್ಗ 96.80. ಕೊನೆಯ ಜಿಲ್ಲೆ ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆ 75.49% ಇದೆ. ಎರಡನೇದು ಬೀದರ್ ಜಿಲ್ಲೆ 75.49. ಯಾದಗಿರಿ 75.49% ಇದೆ. ಸೆಕೆಂಡ್ ಲೋಯೆಸ್ಟ್ ನಲ್ಲಿ ಬೀದರ್ ಜಿಲ್ಲೆ ಇದೆ 78.73% ಇದೆ. ಐ ವಿಲ್ ರಿಪೀಟ್, 78.73, 78.73% ಬೀದರ್ ಜಿಲ್ಲೆ ಇದೆ. ಬೆಂಗಳೂರು ದಕ್ಷಿಣ 78.95% ಇದೆ. ಸೊ ಇದು 78.95 ಬೆಂಗಳೂರು ಸೌತ್. ಇದು 33rd ಸ್ಥಾನದಲ್ಲಿ ಸೌತ್ ಇದೆ, 34th ನಲ್ಲಿ ಬೀದರ್ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಫೋಟೋ ಕಾಪಿಯನ್ನ ಇವತ್ತಿಂದಲೇ ಪಡೆಯಬಹುದಾಗಿದೆ. ಆನ್ಸರ್ ಸ್ಕ್ರಿಪ್ಟ್ಸ್ ಅನ್ನು ಸ್ಕ್ಯಾನ್ ಕಾಪಿ ಅಂತ ಹೇಳ್ತೀವಿ. ಬೆಂಗಳೂರು ಗ್ರಾಮಾಂತರ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ. ದಟ್ ಇಸ್ 96.48%. ಬೆಂಗಳೂರು ನಾರ್ತ್ 80.93%, ಬೆಂಗಳೂರು ಸೌತ್ 78.9%. 32% ಬೆಂಗಳೂರು ನಾರ್ತ್, 33rd ಪೊಸಿಷನ್ ಅಲ್ಲಿ ಬೆಂಗಳೂರು ಸೌತ್. ಎಲ್ಲರಿಗೆ ಸಿಗತ್ತೆ, ಸಿಗ್ತದೆ, ಒಂದೇ ನಿಮಿಷದಲ್ಲಿ ಸಿಗುತ್ತೆ. ಬೆಂಗಳೂರು ನಾಲ್ಕು 32nd ಸ್ಥಾನದಲ್ಲಿ 80.93%, 80% ಇದೆ. ಗ್ರಾಮಾಂತರ 33nd ಸ್ಥಾನ 78.1%. ಬೆಂಗಳೂರು ಗ್ರಾಮಾಂತರ 96.48. ಇವತ್ತಿಂದಲೇ ಸ್ಕ್ಯಾನ್ಡ್ ಕಾಪಿಯನ್ನ ಪಡೀಲಿಕ್ಕೆ ಅವಕಾಶಗಳನ್ನ ಕಲ್ಪಿಸಿದೀವಿ. 14 May ವರೆಗೆ ಅವಕಾಶವಿದೆ. ಹಂತ ಹಂತವಾಗಿ ನಾವು ಪಿಕ್ ಮಾಡಿದ ತಕ್ಷಣವೇ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಮಕ್ಕಳ ಒಂದು ಮೊಬೈಲ್ಗೆ ಅಪ್ಲೋಡ್ ಅನ್ನು ಮಾಡ್ತೀವಿ. ಅಪ್ಲೋಡ್ ಮಾಡಿರುವಂಥ ಮಾಹಿತಿಯನ್ನ ತಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ತಕ್ಷಣ ಅವಕಾಶ ಇದೆ. ಎಸ್ ಎಂ ಎಸ್ ಗಳನ್ನ ಡೈಲಿ ನಾವು ಪ್ರಿಪೇರ್ ಮಾಡ್ತೀವಿ. ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರ ಇಲ್ಲ ಅನ್ನೋದನ್ನು ಕೂಡ ನಮಗೆ ಗೊತ್ತಾಗುತ್ತದೆ. ಸೊ ದಯವಿಟ್ಟು ಆದಷ್ಟು ಬೇಗ ಅಪ್ಲೋಡ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕಾಲಕಾಲಕ್ಕೆ ನೋಡ್ಕೊಡಿ. ನೋಡಿಕೊಂಡು ತಕ್ಷಣ ಡೌನ್ಲೋಡ್ ಮಾಡಿಕೊಂಡು ಮರು ಮೌಲ್ಯಮಾಪನಕ್ಕೆ ತಾವು ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. 15 May ಇಂದ 21 May ವರೆಗೆ, May 21 ಅವಕಾಶವನ್ನು ಕಲ್ಪಿಸಿದ್ದೀವಿ. ಸೊ ದಯವಿಟ್ಟು ಯಾವತ್ತೂ ಹೇಳೋ ಹಾಗೆ ಸ್ಕ್ಯಾನ್ಡ್ ಕಾಪಿ ಪಡಿತೀನಿ, ಈಗಾಗಲೇ ಅಪ್ಲೈ ಮಾಡಿದ್ದೀನಿ ಅಂತೇಳಿ ಸಪ್ಲಿಮೆಂಟರಿ ಪರೀಕ್ಷೆಗೆ ಅಪ್ಲೈ ಮಾಡದೇ ಬಿಡಬೇಡಿ. ಯಾಕಂದ್ರೆ ಸಪ್ಲಿಮೆಂಟರಿ ಪರೀಕ್ಷೆಗೆ ಕೊನೆಯ ದಿನಾಂಕ 15 May ಇದೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಸ್ವಲ್ಪ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಈಗ ಅಪ್ಲೈ ಮಾಡಿ ಇಟ್ಕೊಳ್ಳಿ. ರಿಯಾಲೇಷನಲ್ಲಿ ಪಾಸ್ ಆಯ್ತಾರೆ ನಮಗೆ ಅದನ್ನ ಬಳಕೆ ಮಾಡುವ ಅವಶ್ಯಕತೆ ಬರಲ್ಲ. ಬಟ್ ಮುಂಜಾಗ್ರತೆಯಿಂದ ಅದನ್ನ ಅಪ್ಲೈ ಮಾಡಿಕೊಳ್ಳಲು ನಾನು ಎಚ್ಚರಗಳನ್ನು ವಹಿಸಬೇಕು ಅಂತ ಗೊತ್ತಿದೆ. ಸಪ್ಲಿಮೆಂಟರಿ ಪರೀಕ್ಷೆಗೆ ನಾವು ಟೈಮ್ ಟೇಬಲ್ ಅನ್ನ ಮುಂದಿನ ವಾರದಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಈಗಾಗಲೇ ಏನು ಪ್ರಧಾನ ಕಾರ್ಯದರ್ಶಿಗಳ ಅಪ್ಪಣೆ ಮೇರೆಗೆ ಈಗ ಸುಮಾರು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಸೊ ವಿದ್ಯಾರ್ಥಿಗಳು ಈ 10th ತರಗತಿನಲ್ಲಿ ಕೆಲವು ಸಬ್ಜೆಕ್ಟ್ಸ್ನಲ್ಲಿ ಫೇಲ್ ಆಗಿದ್ದೀವಿ ಅಂತ ಹೇಳಿ ಮನಸ್ಸನ್ನು ಬಿಡಬಾರದು. ಈಗ ನೋಡಿ, ಜೀವನದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾವುದೋ ಒಂದು ಹಂತದಲ್ಲಿ ಸೋಲನ್ನು ಅಪ್ಪಿದವರೇ ಇರ್ತಾರೆ. ಸೊ ಫೇಲ್ಯೂರ್ ಇಸ್ ನಾಟ್ ದ ಎಂಡ್. ಈಗ ಮಂಡಳಿಯು ವಿದ್ಯಾರ್ಥಿಗಳಲ್ಲಿ ಈ ಗುರುಪನ್ನು ತುಂಬಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ. ನೀವು ಈಗ
ಪೂರಕ ಪರೀಕ್ಷೆಗೆ ತಯಾರಾಗಬೇಕು. ಹಿಂದಿನ ವರ್ಷಗಳ ಏನು ಕ್ವಶನ್ ಪೇಪರ್ಸ್ ಇದೆ ಅದನ್ನು ತೆಗೆದು ಪ್ರಾಕ್ಟೀಸ್ ಮಾಡಬೇಕು. ಕನಿಷ್ಠ ಅಂಕಗಳನ್ನು ಪಡೆಯಲಿಕ್ಕೆ ಬ್ಲೂ ಪ್ರಿಂಟ್ ಇದೆ. ತಮ್ಮ ಶಿಕ್ಷಕರಲ್ಲಿ ನಮ್ಮೆಲ್ಲ ಶಿಕ್ಷಕರು ಕೂಡ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆಸಿ ಪೂರಕ ಪರೀಕ್ಷೆಗೆ ತಯಾರು ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡಲಿದ್ದಾರೆ. ಇವತ್ತು ನೀವು ಶಾಲೆಗಳಲ್ಲಿ ತೆರಳಿ ಹೋಗಿ ತಮ್ಮ ಶಿಕ್ಷಕರಿಂದ ಈ ಒಂದು ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ. ಆಕಸ್ಮಿಕವಾಗಿ ನಮ್ಮ ಬೋರ್ಡ್ನಲ್ಲಿ ಎವಾಲ್ಯೂಯೇಷನ್ ಮಾಡಿದಾಗ ಕೆಲವು ಪುಟಗಳನ್ನು ಎವಾಲ್ಯೂಯೇಷನ್ ಮಾಡದೇ ಬಿಟ್ಟಿರಬಹುದು ಅಥವಾ ಟೋಟಲಿಂಗ್ ಮಾಡಿದಾಗ ಮಿಸ್ಟೇಕ್ಸ್ ಆಗಿರ್ಬೋದು. ದಯವಿಟ್ಟು ನಿಮ್ಮ ಮೇಲೆ ಇರುವಂತಹ ನಂಬಿಕೆಯನ್ನು ಕಳ್ಕೋಬೇಡಿ. ಆಸ್ಕ್ ಫಾರ್ ಎ ಸ್ಕ್ಯಾನ್ಡ್ ಕಾಪಿ. ನೀವು ನೋಡ್ಬಿಟ್ಟು ಎಲ್ಲರೂ ಮಾರ್ಕ್ಸ್ ಬರಲಿದೆಯಾ ಅಂದ್ರೆ ಕೀ ಆನ್ಸರ್ಸ್ ಅನ್ನ ಕಂಪೇರ್ ಮಾಡಿಕೊಂಡು ರೀಟೋಟ್ಲಿಂಗ್ಗೆ ರೀ ಎವಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ಆಕಸ್ಮಿಕವಾಗಿ ಫೇಲ್ ಆಗಿರೋದು ಅನುಗುರುಜಿತ ಆಯಿತು ಅಂದ್ರೆ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಅವಕಾಶ ಇದೆ. ಸೊ ಯಾರು ಕೂಡ ತಪ್ಪಾದಂತಹ ವಿಚಾರಗಳನ್ನು ಮಾಡಬಾರ್ದು, ಧೈರ್ಯವಾಗಿ ಇರಬೇಕು ಎನ್ನುವಂಥದ್ದು ಮಂಡಳಿ ವತಿಯಿಂದ ಮನೆ ಪ್ರಧಾನ ಕಾರ್ಯದರ್ಶಿಗಳಿಂದ ನಾನು ಇದನ್ನ ನಮ್ಮೆಲ್ಲರಿಗೆ ಹಂಚ್ಕೊಳ್ಳೋಕೆ ಇಚ್ಛಿಸ್ತಾ ಇದ್ದೀನಿ. ಪೋಷಕರು ದಯವಿಟ್ಟು ನಮ್ಮ ಮಕ್ಕಳಲ್ಲಿ ಧೈರ್ಯವನ್ನು ತುಂಬಿಸ್ಬೇಕು. ಯಾಕೆ ಫೇಲಾಗಿದ್ದೀರಿ ಅಂತ ಕೇಳುವುದನ್ನು ಬಿಟ್ಟು ಆಗಿದ ಆಗೋಗಿದೆ, ಮುಂದಿನ ಪರೀಕ್ಷೆಯನ್ನ ನಾವು ಪಾಸ್ ಮಾಡಲಿಕ್ಕೆ ನೀವು ಸಹಕಾರ ಕೊಡಿಸ್ಬೇಕು, ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಅವರು ಪ್ರಯತ್ನ ಮಾಡಲಿಕ್ಕೆ ನೀವು ಸಹಕರಿಸ್ಬೇಕು ಅಂತ ನಾನು ಮಂಡಳಿ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಸೊ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ಹೇಳ್ತೀನಿ. ಮನೆ ಪ್ರಧಾನ ಕಾರ್ಯದರ್ಶಿಗಳ ಆದೇಶದಂತೆ ಹೋದ ವರ್ಷದ ಹಾಗೆ ಈ ವರ್ಷವೂ ಕೂಡ ಗ್ರೇಸ್ ಮಾರ್ಕ್ಸ್ ಅನ್ನ 10% ಕೊಡ್ಲಿಕ್ಕೆ ಮೂರು ವಿಷಯಗಳನ್ನು ಕೊಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ಸೊ ಅದರ ಪ್ರಯುಕ್ತ ಒಂದು ವ್ಯಕ್ತಿಗೆ 6 ಪರೀಕ್ಷೆ ಬರೀತಾರೆ, ಅದರಲ್ಲಿ ಕನಿಷ್ಠ 3 10% ಪ್ರತಿ ವಿಷಯಕ್ಕೆ 10% ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಸಾಮಾನ್ಯವಾಗಿ ನಮ್ಮ ನಿಯಮಗಳಲ್ಲಿ 2 5% ಅಷ್ಟೇ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ. ಈ ವರ್ಷವು ವಿಶೇಷವಾಗಿ ಈ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಸೊ ಲ್ಯಾಂಗ್ವೇಜ್ 1 ಫಸ್ಟ್ ಲ್ಯಾಂಗ್ವೇಜ್ 125 ಮಾರ್ಕ್ಸ್ ಇರ್ತದೆ. ಸೊ ಇದರಲ್ಲಿ ನಾವು ಕನಿಷ್ಠ ಅಂಕಗಳು ಈ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ 125 ಮಾರ್ಕ್ಸ್ ಅನ್ನು ಮೈನಸ್ ಮಾಡಿದ್ರೆ 500 ಮಾರ್ಕ್ಸ್ ಇರ್ತದೆ. 500 175 ಮಾರ್ಕ್ಸ್ ಗಳನ್ನ 6 ಸೇರಿಸಿ 175 ಮಾರ್ಕ್ಸ್ ಗಳನ್ನ ಗಳಿಸಿದ್ರೆ ಯಾವುದಾದ್ರೂ 3 ಅವ್ರು ಕಡಿಮೆ ಆಗ್ತದೆ, ಪಾಸ್ ಗಿಂತ ಕಡಿಮೆ ಇದ್ರೆ ಅಲ್ಲಿ 10% ಆಫ್ ಮಾರ್ಕ್ಸ್ ಕೊಡ್ತೀವಿ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಲ್ಯಾಂಗ್ವೇಜ್ 1 ನಲ್ಲಿ ಮಿನಿಮಮ್ 25 ಮಾರ್ಕ್ಸ್ ಪಡೆದಿದ್ರೆ ಅವರಿಗೆ 10% ಆಫ್ ಮಾರ್ಕ್ಸ್ ದಟ್ ಇಸ್ 13 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟು 38 ಅಂಕಗಳನ್ನು ಕೊಟ್ಟು ಅವರನ್ನು ಉತ್ತೀರ್ಣ ಮಾಡಿಸ್ತೇವೆ. 100 ಅಂಕಗಳಿರುವಂತ ಕಡೆ ಮಿನಿಮಮ್ ಕನಿಷ್ಠ 20 ಮಾರ್ಕ್ಸ್ ಇರಬೇಕು, ಆವಾಗ ನಾವು 10 ಮಾರ್ಕ್ಸ್ ಕೊಡ್ತೀವಿ 10%. ಸೊ 30 ಮಾರ್ಕ್ಸ್ ಕೊಡ್ತೀವಿ.